ಅಂತೂ ಇಂತೂ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ತುಮಕೂರಿನಲ್ಲಿ ಸಣ್ಣ ಪುಟ್ಟ ತೊಂದರೆ ಬಿಟ್ಟರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಶಾಂತಿಯುತವಾಗಿ ನಡೆದಿದೆ. ಇನ್ನು ಸದ್ಯ ಈಗ ಇವಿಎಂಗಳು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಅಂತಿಮ ಹಂತದ ಸ್ಟ್ರಾಂಗ್ ರೂಮ್ ಪರಿಶೀಲನೆ ಕೂಡ ನಡೆಸಿದೆ. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹಾಗೂ ಮಾಜಿ ಸಂಸದ ಮುದ್ದ ಹನುಮೇಗೌಡರ ಸ್ಪರ್ಧೆ ಸಾಕಷ್ಟು ಗಮನ ಸೆಳೆದಿತ್ತು. ಇಷ್ಟೇ ಅಲ್ಲದೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕೂಡ ಗುರುತಿಸಿಕೊಂಡಿದೆ. ವಿವಿಧ ಮಠಾಧೀಶರು, ಸಚಿವರು, ರಾಜಕಾರಣಿಗಳು, ಮುಖಂಡರು ಹೀಗೆ ಹತ್ತು ಹಲವರು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಗಮನ ಸೆಳೆದಿದ್ರು. ಪರಿಣಾಮ ಶೇಕಡ 77.99% ಮತ ಚಲಾವಣೆಗೊಂಡಿದೆ. ಸ್ಟ್ರಾಂಗ್ ರೂಮ್ಗೆ ಭೇಟಿ ನೀಡಿದ ಜಿಲ್ಲಾ ಚುನಾವಣಾಧಿಕಾರಿ ಶುಭ್ ಕಲ್ಯಾಣ್ ಪರಿಶೀಲನೆ ನಡೆಸಿದ್ರು. ಜಿಲ್ಲೆಯಲ್ಲಿ ನಿನ್ನೆ ಮತದಾನ ಶಾಂತಿಯುತವಾಗಿ ಎಲ್ಲಿನೂ ಏನು ಇನ್ಸಿಡೆನ್ಸ್ ಇಲ್ಲದೆ ಚೆನ್ನಾಗಿ ಆಯಿತು. ನಮಗೆ ವೋಟರ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಯಿತು. ಈಗ 2019 ಎಲೆಕ್ಷನಲ್ಲಿ ಇಟ್ ವಾಸ್ 77.21, ಈ ವರ್ಷ ನಮ್ಮ ಎಲೆಕ್ಷನಲ್ಲಿ 77.99 ಆಗಿದೆ. ಸೊ ಆಲ್ಮೋಸ್ಟ್ 0.7% ನಮಗೆ ಜಾಸ್ತಿ ಆಗಿದೆ. ಸೊ ಸುಮಾರು ಸ್ವೀಪ್ ಮತದಾನ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಮಹಾನಗರ ಪಾಲಿಕೆಯಿಂದ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಂದ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ, ಮತ್ತು ಪ್ರತಿಯೊಂದು ಮತಗಟ್ಟೆಯಲ್ಲಿ ಕೂಡ ಬಿ ಎಲ್ ಒಗಳು ಮಾಡಿದ್ದಾರೆ. ಸೊ ಆದ್ದರಿಂದ ಈ ಒಂದು ವೋಟರ್ ಟರ್ನ್ಔಟ್ 0.7% ಜಾಸ್ತಿ ಆಗಿದೆ. ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ಸ್ಥಾಪಿಸಲಾಗಿದೆ. ಶುಕ್ರವಾರ ರಾತ್ರಿ 1846 ಮತಗಟ್ಟೆಗಳಿಂದ ಮತಯಂತ್ರಗಳು ಡಿಮಸ್ಟರಿಂಗ್ ಸೆಂಟರ್ ತಲುಪಿವೆ. ಇನ್ನು ಪ್ರತಿ ಸ್ಟ್ರಾಂಗ್ ರೂಮ್ನಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ ಸುತ್ತಮುತ್ತ ಖಾಕಿ ಹದ್ದಿನ ಕಣ್ಣು ಇಡಲಾಗಿದೆ. ಎಸ್ಪಿ, ಡಿವೈಎಸ್ಪಿ ನೇತೃತ್ವದಲ್ಲಿ 22 ಸಿಪಿಐಗಳು ಭದ್ರತೆ ಒದಗಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಒಟ್ಟು 100 ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. 26 ಏಪ್ರಿಲ್ ನಮ್ಮ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಸೆಕೆಂಡ್ ಫೇಸ್ ನಮ್ಮ ಕರ್ನಾಟಕದಲ್ಲಿ ಮೊದಟಿ ಹಂತದಲ್ಲಿ ಮುಗಿದಿರುವ ಎಲೆಕ್ಷನ್ ಸಂಬಂಧಪಟ್ಟ ಇವಿಎಮ್ಸ್ ತುಮಕೂರು ಕಾನ್ಸ್ಟಿಟ್ಯೂಯನ್ಸಿ ಇದು, ಟೋಟಲ್ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಇದು. ಈ ಯೂನಿವರ್ಸಿಟಿಯಲ್ಲಿರುವ ಸೈನ್ಸ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇಟ್ಟಿದ್ದೀವಿ. ಸೊ ಇಲ್ಲಿ ಸೈನ್ಸ್ ಕಾಲೇಜ್ನಲ್ಲಿ ಟೋಟಲ್ 9 ಸ್ಟ್ರಾಂಗ್ ರೂಮ್ಸ್ ಇದ್ದಾವೆ, 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸೀಸ್ ಅಂಡ್ 1 ಪೋಸ್ಟಲ್ ಬ್ಯಾಲೆಟ್ಸ್ದು. ಆ್ಯಂಡ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಒಟ್ಟು 7 ಕಾನ್ಸ್ಟಿಟ್ಯೂಯನ್ಸೀಸ್ದು ಸ್ಟ್ರಾಂಗ್ ರೂಮ್ಸ್ ಇದ್ದಾವೆ. ಒಟ್ಟಿನಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ 18 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಎಲ್ಲರ ಚಿತ್ತ ಜೂನ್ 4 ನಡೆಯುವ ಮತ ಎಣಿಕೆಯತ್ತ ನೆಟ್ಟಿದೆ. ಟಿ ಯೋಗೀಶ್, ಜೀ ಕನ್ನಡ ನ್ಯೂಸ್, ತುಮಕೂರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.